ನನ್ನ ಹೆಸರು ಜೈಕುಮಾರ್ ಅಂಥೇಳಿ. ನಾನು ಒಂದು ನಿವೃತ್ತ ಅರಣ್ಯಾಧಿಕಾರಿ. ಈ ಒಂದು ವೈಲ್ಡ್ ಲೈಫ್ ಫೋಟೋಗ್ರಫಿ ಎಕ್ಸಿಬಿಷನ್ನ ನಾವು 28 ಸೆಪ್ಟೆಂಬರಿಂದ 8 ಅಕ್ಟೋಬರ್ವರೆಗೂ ಮಾಡ್ತಾಯಿದ್ದೀವಿ. ಇದು ಮೂಲ ಉದ್ದೇಶ ಏನು ಅಂತಂದರೆ, ಈ ಹುಲಿ ಯೋಜನೆ ಅಂದರೆ ಪ್ರಾಜೆಕ್ಟ್ ಟೈಗರ್ ಅನ್ನೋದು 1973 ಪ್ರಾರಂಭ ಆಯಿತು. ಅದು ಪ್ರಾರಂಭ ಆಗಿ ಈ ವರ್ಷ 50 ಆಗ್ತಾಯಿದೆ. ಅದಕ್ಕೆ ಅವು ಸುವರ್ಣ ಮಹೋತ್ಸವ, ಹುಲಿ ಯೋಜನೆಯ ಸುವರ್ಣ ಮಹೋತ್ಸವ ಆಚರಣೆಗೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೂ ಅಲ್ಲದೆ ಪ್ರತಿ ವರ್ಷ ಅಕ್ಟೋಬರ್ 1ನೇ ವಾರ ವನ್ಯಜೀವಿ ಸಪ್ತಾಹ ಅಂತ ಆಚರಿಸ್ತೀವಿ. ಸೊ ಹುಲಿ ಯೋಜನೆಯ ಸುವರ್ಣ ಮಹೋತ್ಸವ ಹಾಗೂ ವನ್ಯಜೀವಿ ಸಪ್ತಾಹದ ಎರಡೂ ಒಟ್ಟುಗೂಡಿಸಿ ಈ 28 ಸೆಪ್ಟೆಂಬರ್ ಅಕ್ಟೋಬರ್ 8 ಈ ಒಂದು ವೈಲ್ಡ್ ಲೈಫ್ ಫೋಟೋಗ್ರಫಿ ಎಕ್ಸಿಬಿಷನ್ ಏರ್ಪಾಡು ಮಾಡಿದ್ದೇವೆ. ಈ ಎಕ್ಸಿಬಿಷನ್ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅಂದರೆ ಇದು ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ. ಇದರಲ್ಲಿ ಮಕ್ಕಳದು ಕ್ವಿಸ್ ಕಾಂಪಿಟೇಷನ್ ಇರುತ್ತೆ, ಎಸ್ ಎ ಕಾಂಪಿಟೇಷನ್ ಇರುತ್ತೆ, ಅದೂ ಅಲ್ಲದೆ ಮೀಡಿಯಾದವ್ರ ಜೊತೆ ಒಂದು ಪ್ಯಾನಲ್ ಡಿಸ್ಕಷನ್ ಇರುತ್ತೆ. ಅದಲ್ಲದೆ ಪ್ರತಿದಿನ ಸಂಜೆ 5:30 to 7:30 ವಿವಿಧ ಸ್ಪೆಷಲಿಸ್ಟಿಂದ ಕಡಿದು ಪ್ರೆಸೆಂಟೇಷನ್ಸ್ ನಡೆಯುತ್ತೆ. ಇವತ್ತು ಉದಾಹರಣೆಗೆ ಅಂಟಾರ್ಕ್ಟಿಕಾ ಬಗ್ಗೆ ಒಂದು ಪ್ರೆಸೆಂಟೇಷನ್ ನಡೀತಾ ಇದೆ. ಈ ಇಡೀ ಪ್ರದರ್ಶನ ಚಿತ್ರಕಲಾ ಪರಿಷತ್ನಲ್ಲಿ 4 ಹಾಲ್ನಲ್ಲೂ ನಾವು ಏರ್ಪಾಡು ಮಾಡಿದ್ದೇವೆ. ಮೊದಲನೇ ಹಾಲ್ನಲ್ಲಿ ಇಡೀ ನಮ್ಮ ದೇಶದಲ್ಲಿರುವ ಹುಲಿಗಳ ಬಗ್ಗೆ ಒಂದು ಚಿತ್ರ ಪ್ರದರ್ಶನ ಇದೆ. 36 ಇದರಲ್ಲಿದೆ. ಈ ಫೋಟೋಗಳನ್ನು ಕರ್ನಾಟಕದ ನಾಗರಹೊಳೆ, ಬಂಡೀಪುರ, ಮಧ್ಯಪ್ರದೇಶದ ಕಾನಾ, ಬಾಂಧವ್ಗಢ, ಮಹಾರಾಷ್ಟ್ರದ ಪೆಂಚ್, ರಾಜಸ್ಥಾನದ ರಣ್ತಂಬೋರ್ ಮತ್ತು ಅಸ್ಸಾಂನಲ್ಲಿರುವ ಕಾಜಿರಂಗ, ಹೀಗೆ ಹಲವಾರು ಪ್ರದೇಶಗಳಿದ್ದ ಹುಲಿಗಳ ಚಿತ್ರಗಳನ್ನು ಇಲ್ಲಿ ನೋಡ್ಬೋದು. ಎರಡನೇ ಹಾಲು ಏಷ್ಯನ್ ವೈಲ್ಡ್ ಲೈಫ್ ಅಂತ, ಅಂತಂದರೆ ಹುಲಿಯನ್ನು ಹೊರತುಪಡಿಸಿ ಉಳಿಕೆ ನಮ್ಮ ಭಾರತದಲ್ಲಿರುವ ಪ್ರಾಣಿ ಪಕ್ಷಿ ಹಾಗೂ ವಿಯೆಟ್ನಾಂ ದೇಶದಲ್ಲಿರುವ ಪ್ರಾಣಿ ಪಕ್ಷಿ ಬಗ್ಗೆ ಎರಡನೇ ಹಾಲ್ನಲ್ಲಿ ಪ್ರದರ್ಶನ ಆಗ್ತಾಯಿದೆ. 3ನೇ ಹಾಲ್ ನಾನು ವೈಲ್ಡ್ ಆಫ್ರಿಕಾ ಅಂತ ಕರಿತೀನಿ. ಅಲ್ಲಿ ಇಡೀ ಆಫ್ರಿಕಾ ಖಂಡದ ಪ್ರಾಣಿ ಪಕ್ಷಿಗಳ ಒಂದು ಫೋಟೋಗಳು ಅಲ್ಲಿ ಪ್ರದರ್ಶಿತವಾಗಿದೆ. 4ನೇ ಹಾಲು ಕಲರ್ಸ್ ಆಫ್ ನೇಚರ್ ಅಂತ ಹೇಳಿ ದಕ್ಷಿಣ ಮತ್ತು ಮಧ್ಯ ಅಮೆರಿಕಾದಲ್ಲಿರುವ ಅತ್ಯಂತ ಸುಂದರವಾದ ಪ್ರಾಣಿ ಪಕ್ಷಿಗಳ ಚಿತ್ರಗಳು ಅಲ್ಲಿ ಪ್ರದರ್ಶನಗೊಂಡಿದೆ. ಒಟ್ಟು 232 ಚಿತ್ರಗಳಿದೆ. ಅದರಲ್ಲಿ 47 ಜಾತಿಯ ಸಸ್ತನಿಗಳು ಅಂದರೆ ಮ್ಯಾಮಲ್ಸ್ ಫೋಟೋ ಇದೆ. 109 ಜಾತಿಯ ಪಕ್ಷಿಗಳ ಫೋಟೋ ಇದೆ. ನಾನು 1991 to 1995 ಮೈಸೂರು ಉಪ ಅರಣ್ಯ ಸಂರಕ್ಷಣೆ ಅಧಿಕಾರಿಯಾಗಿದ್ದೆ. ಆ 4 ಅವಧಿಯಲ್ಲಿ ಹಲವಾರು ಪ್ರಖ್ಯಾತ ಛಾಯಾಗ್ರಾಹಕರು ಮೈಸೂರಿಗೆ ಬರ್ತಾಯಿದ್ರು. ಅವರು ಬಂಡೀಪುರಕ್ಕೋ ನಾಗರಹೊಳೆಗೋ ಹೋಗಿ ಬರ್ತಾಯಿದ್ರು. ಅವ್ರು ಹೋಗುವಾಗ ಅಥವಾ ಬರುವಾಗ ನಮ್ಮ ಮನೆಗೆ ಬಂದು ಐದರ ಲಂಚ್ಗೋ ಅಥವಾ ಡಿನ್ನರ್ಗೋ ಬರ್ತಿದ್ರು. ಹೀಗೆ ಅವರು ಒಂದು ಸಮಯದಲ್ಲಿ ಆಗಸ್ಟ್ 1993 ನನ್ನೊಬ್ಬರು ಸಹೋದ್ಯೋಗಿಯವರು ಇಡೀ ಪ್ರಪಂಚದಿಂದ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡೋಕ್ಕೆ ಮೈಸೂರಿಗೆ ಬಂದಾಗ ನೀವು ಮೈಸೂರಲ್ಲೇ ಇದ್ದು ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರ ಅಂದ್ಬಿಟ್ಟು ಒಂಥರ ವ್ಯಂಗ್ಯವಾಗಿ ಮಾತಾಡಿದ್ರು. ಅಂದಿನಿಂದ ನಾನು ಈ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡೆ. ಸುಮಾರು 30 ಸತತವಾಗಿ ಈ ಒಂದು ಹವ್ಯಾಸವನ್ನು ಮುಂದುವರಿಸ್ತಾ ಇದ್ದೇನೆ. ಇದು ಟೈರ್ಗಳೆಲ್ಲ ಇಂಡಿಯಾದಲ್ಲೇ, ಎಲ್ಲ ಇಡೀ ಹುಲಿ ಚಿತ್ರಗಳೆಲ್ಲ ಇಂಡಿಯಾದಲ್ಲೇ, ಇಂಡಿಯಾದ ವಿವಿಧ ಟೈಗರ್ ಪ್ರಾಜೆಕ್ಟ್ ಏರಿಯಾದಲ್ಲಿ ತೆಗೆದಿದ್ದೇನೆ. ಇದಲ್ಲದೆ 2ನೇ ಹಾಲ್ನಲ್ಲಿ ವಿಯೆಟ್ನಾಂ ಮತ್ತು ಭಾರತ ದೇಶ ಇತರೆ ಪಕ್ಷಿ ಮತ್ತು ಪ್ರಾಣಿಗಳ ಫೋಟೋ ಇದೆ. 3ನೇ ಹಾಲ್ನಲ್ಲಿ ನಾನು ಹೇಳಿದಾಗೆ ಆಫ್ರಿಕಾ ಖಂಡದ ಹಲವಾರು 4 ಇದೆ ಅಲ್ಲಿ, ಕೀನ್ಯಾ, ಟ್ಯಾಂಜೇನಿಯಾ, ಬೋತ್ಸ್ವಾನ ಮತ್ತು ದಕ್ಷಿಣ ಆಫ್ರಿಕಾ ಅಂತ. ಈ 4 ಕಂಡುಬರುವ ಒಂದು ಪ್ರಾಣಿ ಪಕ್ಷಿಗಳ ಫೋಟೋ 3ನೇ ಹಾಲ್ನಲ್ಲಿದೆ. 4ನೇ ಹಾಲ್ನಲ್ಲಿ ಕೋಸ್ಟರಿಕಾ, ಈಕ್ವೆಡಾರ್, ಪೆರು ಮತ್ತು ಗ್ಯಾಲಪಗೋಸ್ ಐಲ್ಯಾಂಡ್ಸು, ಈ 4 ಪ್ರದೇಶದಲ್ಲಿ ತೆಗೆದಿರೋ ಫೋಟೋಗಳನ್ನು ನೀವು ನೋಡ್ಬೋದು. ಸರ್, ನಾನು ನೂರ್ ಅಹಮದ್ ಅಂತ. ಸರ್, ನಾನು ವನ್ಯಜೀವಿ ಛಾಯಾಗ್ರಹಣನು ಮಾಡ್ತಾ ಇರ್ತೀನಿ, ಹವ್ಯಾಸಿ ಆವಾಗವಾಗ ಅಪರೂಪಕ್ಕೆ ನಮ್ಮ ಸ್ನೇಹಿತರ ಜೊತೆಯಲ್ಲಿ ತಂಡದಲ್ಲಿ. ಇವತ್ತು ಇಲ್ಲಿ ಜಯಕುಮಾರ್ ಸರ್ ಅವರು ನನಗೆ ಪರಿಚಯ ಆಗಿದ್ದು ತುಂಬ ಇತ್ತೀಚೆಗೆ. ನನ್ನನ್ನು ಸೇರಿಸ್ಕೊಂಡು ಸ್ವಲ್ಪ ಒಂದು ಸಣ್ಣ ಕೆಲಸ ನನಗೆ ಇಲ್ಲಿ ಕೊಟ್ಟಿದ್ದರು. ಒಂದು ಅಳಿಲು ಸೇವೆ ನಂದು ಇಲ್ಲಿ ಇದೆ ಇದ್ರ ಜೊತೆಯಲ್ಲಿ. ಅದು ನನಗೆ ಭಾಳ ಸಂತೋಷ ಇದೆ ಮತ್ತು ಹೆಮ್ಮೆ ಇದೆ. ಆಯ್ತು, ಅದು ನಾನು ಇವತ್ತು ಬಂದು ನೋಡಿದ ನಂತರ ಇಲ್ಲಿಯ ಚಿತ್ರಗಳು ಬಹಳ ನನಗೆ ಅದು ಯಾವ ಥರ ಅಂತಂದರೆ, ನಾನು ಈ ಫೋಟೋಗ್ರಫಿನ ಈ ತರಹದಲ್ಲಿ ಒಂದು ಅದ್ಭುತವಾದ ರೀತಿಯಲ್ಲಿ ಇರಬಹುದು ನೋಡ್ಬೋದು ಅನ್ನೋ ಒಂದು ಕಲ್ಪನೆ ನನಗೆ ಹೊಸ ಥರದ ಒಂದು ಅನುಭವ ಕೊಡ್ತಾ ಇದೆ ಸರ್. ಆಮೇಲೆ ಚಿತ್ರಗಳು ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾವು ಈ ಗ್ಯಾಲರಿ ನಿಂತ್ಕೊಂಡು ಫೋಟೋ ನೋಡ್ತಾ ಇಲ್ಲ, ಎಲ್ಲೋ ಕಾಡಲ್ಲಿ ನಿಂತ್ಕೊಂಡು ರಿಯಲ್ ಲೈಫ್ ನೋಡ್ತಾ ಇದ್ದೀವಿ ಅನ್ನೋಷ್ಟು ಅದ್ಭುತವಾಗಿದೆ. ಆಮೇಲೆ ಫೋಟೋಗ್ರಫಿ ಕ್ವಾಲಿಟಿ ಇರ್ಬೋದು, ಆಮೇಲೆ ಅದ್ರ ಪ್ರಿಂಟಿಂಗ್ ಅಂತೂ ರಿಯಲ್ ಅದು ಅದು ಯಾವ ಇದನ್ನು ಮಾಡಿದ್ದಾರೆ, ಅದು ಕ್ಯಾನ್ವಾಸ್ ಅದು ಇದೆಲ್ಲ ಅಮೇಝಿಂಗ್ ಅಮೇಝಿಂಗ್ ಸರ್, ತುಂಬಾ ಅದ್ಭುತವಾಗಿದೆ. ಇನ್ನೊಂದು ಅರ್ಧ ನೋಡಿದ್ದೀನಿ ನಾನು, ಇನ್ನೂ ಅರ್ಧ ನೋಡೋದಿದೆ. ಆ ಕಡೆ ಇನ್ನೂ ಅಮೆಝಾನ್ ಕಾಡಿನ ಚಿತ್ರಗಳಿದ್ದಾವೆ, ಅದು ಇನ್ನೂ ಅದ್ಭುತವಾಗಿರುತ್ತೆ. ಒಂದು ಎಕ್ಸ್ಪೀರಿಯೆನ್ಸ್ನ ಪಡಿಬಹುದು ಅಂತ ನನ್ನ ಅಭಿಪ್ರಾಯ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ,
ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.